ಚಂಡವೀರಾಂ ಚಂಡಮಯಾಂ ಚಂಡಮುಂಡ ಪ್ರಭಂಜಿನೀಂ ಪೂಜಯಾಮಿ ಸದಾ ದೇವಿಂ ಚಂಡಿಕಾಂ ಚಂಡವಿಕ್ರಮಾಂ. ದೇವಿಯನ್ನು ನಾವು ಯಾಕೆ ಅನುರತವು ಸ್ತುತಿಸಬೇಕು, ಆಕೆಯನ್ನು ಪೂಜಿಸಬೇಕು ಅಂದರೆ, ಪ್ರಪಂಚದಲ್ಲಿ ದುಷ್ಟಶಕ್ತಿಗಳು ಆವಿರ್ಭವಿಸಿದಾಗಲೆಲ್ಲವೂ ಕೂಡ ಜಗನ್ಮಾತೆಯಾದಂತಹ ದೇವಿಯನ್ನು ನಾವು ಮೊರೆ ಹೋದಾಗ, ಆಕೆಯನ್ನು ಪ್ರಾರ್ಥಿಸಿದಾಗ ಆಕೆ ಖಂಡಿತವಾಗಿಯೂ ನಮ್ಮ ರಕ್ಷಣೆಗೆ ಬರ್ತಾಳೆ. ಇವೆಲ್ಲವನ್ನು ನಾವು ಪುರಾಣದಲ್ಲಿ ಈ ವಿಚಾರವನ್ನು ನಾವು ಕೇಳಿದ್ದೇವೆ. ಚಂಡಮುಂಡರೆಂಬಂಥ ರಾಕ್ಷಸರು ಅಲ್ಲಿ ಜನರಿಗೆ ತೊಂದರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ, ದೇವಾನುದೇವತೆಗಳಿಗೆ ಉಪಟಳವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ದೇವಿಯು ಚಂಡಿಯಾಗಿ ಬಂದು ಅಲ್ಲಿ ಆ ಚಂಡಮುಂಡರನ್ನು ಅಲ್ಲಿ ಕೊಂದದ್ದು. ಹಾಗೆ ಚಂಡಮುಂಡ ಮರ್ದಿನಿ ಅಂತ ಆಕೆ ಶ್ರೇಯಸ್ಸನ್ನು ಗಳಿಸುವಂಥದ್ದು, ಹೆಸರನ್ನು ಗಳಿಸುವಂಥದ್ದು ನಾವು ಪುರಾಣದಲ್ಲಿ ಕೇಳಿದ್ದೇವೆ. ಹಾಗೆಯೇ ಮಹಿಷನ ವಧೆಯಾದ ನಂತರ, ಯಾಕಂದರೆ ಮಹಿಷಾಸುರ ಅಂತೇಳುವ ಒಬ್ಬ ಬಹಳ ದೊಡ್ಡ ರಾಕ್ಷಸನಿದ್ದ, ಆತ ದೇವತೆಗಳಿಂದ ಬ್ರಹ್ಮನಿಂದ ವರವನ್ನು ಪಡೆದು ಯಾರಿಂದಲೂ ತನಗೆ ಕೊಲ್ಲಲಿಕ್ಕೆ ಸಾಧ್ಯವಾಗಬಾರದು, ಒಬ್ಬ ಸ್ತ್ರೀಯಿಂದ ಮಾತ್ರ ತನಗೆ ಮರಣ ಬರಬೇಕು ಅಂತ ಆತ ವರವನ್ನು ಪಡೆಕೊಂಡ ಮೇರೆಗೆ ಅಲ್ಲಿಯೂ ದುರ್ಗೆಯು ಆತನನ್ನು ಸಂಹರಿಸಿ ಮಹಿಷ ಮರ್ದಿನಿಯಾದರು. ಯಾಕಂದರೆ ಒಮ್ಮೆ ರಾಕ್ಷಸರು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ಮಹಿಷನನ್ನು ನಾಯಕನನ್ನಾಗಿ ಮಾಡಿಕೊಂಡು ವಿಜೃಂಭಿಸುತ್ತಿರುವಂಥ ಸಂದರ್ಭದಲ್ಲಿ ಮಹಿಷನ ವಧೆಯಾದ ನಂತರ ಅಲ್ಲಿ ರಾಕ್ಷಸರ ಉಪಟಳ ಅಂತ ಹೇಳುವಂಥದ್ದು ಅಲ್ಲಿ ಕಡಿಮೆಯಾಯಿತು, ಅಥವಾ ಇಲ್ಲವೇ ಇಲ್ಲ ಅಂತ ಹೇಳುವಂತಹ ಸ್ಥಿತಿಗೆ ಬಂತು. ಹೀಗಿರುವಂತಹ ಸಂದರ್ಭದಲ್ಲಿ ಮುಂದೆ ರಾಕ್ಷಸರ ಉಪಟಳ ಇಲ್ಲದೇ ಇದ್ದಂತಹ ಕಾರಣ ದೇವತೆಗಳು ನಿರ್ಭಯರಾಗಿದ್ದರು. ಇನ್ನು ನಮಗೆ ಏನು ತೊಂದರೆ ಇಲ್ಲ, ದುಷ್ಟರ ಸಂಹಾರವನ್ನು ಶ್ರೀದೇವಿ ಮಾಡಿದ್ದಾಳೆ, ಹಾಗಾಗಿ ಇನ್ನು ನಾವು ನಿಶ್ಚಿಂತೆಯಿಂದ ಇರಬಹುದು ಎಂಬುದಾಗಿ ಮೂರು ಲೋಕದಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿರುವಂತಹ ಸಂದರ್ಭದಲ್ಲಿ ದೇವತೆಗಳು ತಮ್ಮ ತಮ್ಮ ಕರ್ತವ್ಯವನ್ನು ನೆರವೇರಿಸ್ತಿದ್ರು. ಕಾಲಕಾಲಕ್ಕೆ ಮಳೆ ಬೆಳೆ ಇವೆಲ್ಲವೂ ಕೂಡ ಭೂಲೋಕದಲ್ಲೂ ಕೂಡ ಚೆನ್ನಾಗಿ ನಡೆಯುತ್ತಿದ್ದಂತಹ ಸಂದರ್ಭ. ಹಾಗೆ ಕಾಲಚಕ್ರವು ಉಳಿದಂತೆ, ಈ ಕಾಲ ಅಂತ ಹೇಳುವಂಥದ್ದು ನಿಂತ ನೀರಲ್ಲ, ಅದು ಹರಿಯುವಂಥದ್ದು. ಹಾಗೆ ಈ ಕಾಲಚಕ್ರ ಅಂತ ಹೇಳುವಂಥದ್ದು ಉರುಳಿದಂತೆ ಮತ್ತೆ ತಮೋ ಗುಣಕ್ಕೆ ಅವಕಾಶವಾಯಿತು. ಈ ಗುಣಗಳಲ್ಲಿ ತಮೋ ಗುಣ ಅಂತೇಳುವಂಥದ್ದು ಕೆಟ್ಟ ಗುಣ, ರಾಕ್ಷಸರ ಗುಣ. ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವವರು, ಗಲಭೆಗಳನ್ನು ಉಂಟು ಮಾಡುವವರು, ಅನಾವಶ್ಯಕವಾಗಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬೇಕಾದರೆ ಅವರ ಮನಸ್ಸಿನಲ್ಲಿ ತಮೋ ಗುಣ ಅಂತೇಳುವಂಥದ್ದು ಇರಬೇಕು. ಈ ಮನಸ್ಸಿನಲ್ಲಿ ಇತರ ಗುಣಗಳಿಗೆ ಅವಕಾಶವಿಲ್ಲದೆ ಕೇವಲ ತಮೋ ಗುಣಗಳು ಮಾತ್ರ ಹೊಂದಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಳಿತು ಕೆಡುಕು ಮನುಷ್ಯ ಅಂತೆ ಅಂತೇಳುವಂಥದ್ದು ಮಾನವೀಯತೆ ಅಂತೇಳುವಂಥದ್ದು ಸ್ವಲ್ಪವೂ ಇರಲಿಕ್ಕೆ ಅಲ್ಲಿ ಅವಕಾಶವಿಲ್ಲ. ಹೀಗೆ ಆ ಕಾಲದಲ್ಲೂ ಕೂಡ ತಮೋ ಗುಣ ಹೊಂದಿದ್ದಂತಹ ರಾಕ್ಷಸರಿಗೆ ಅಲ್ಲಿ ಅವರು ಪ್ರಬಲರಾಗುವಂಥ ಅವಕಾಶವಾಯಿತು. ಹಾಗೆ ಭೂಲೋಕದಲ್ಲಿ ಆಗ ಋಷಿ ಮುನಿಗಳು ಮಾಡುವಂಥ ಯಜ್ಞಯಾಗಾದಿಗಳಲ್ಲಿ, ಯಜ್ಞಯಾಗಾದಿಗಳನ್ನು ಯಾಕೆ ಮಾಡುವಂಥದ್ದು ಅಂದರೆ ದೇವತೆಗಳಿಗೆ ತನ್ಮೂಲಕ ಹವಿಸ್ಸನ್ನು ಕೊಡುವಂಥದ್ದು. ದೇವತೆಗಳು ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಭೂಲೋಕದಲ್ಲಿ ಯಜ್ಞಯಾಗಾದಿಗಳು ಮಾಡಿದಾಗ ಅಲ್ಲಿ ನೀಡಿದಂಥ ಹವಿಸ್ಸು ಅವರು ಪಡೆದುಕೊಂಡು ಅಲ್ಲಿ ಅವರು ಶಕ್ತಿಶಾಲಿಗಳಾಗುವಂಥದ್ದು. ಹಾಗಾದರೆ ಅವರಿಗೆ ಯಾಕೆ ನಾವು ಶಕ್ತಿಯನ್ನು ತುಂಬಬೇಕು ಅಂದರೆ, ಅವರು ನಮಗೆ ಕಾಲಕಾಲಕ್ಕೆ ಮನುಷ್ಯರಿಗೆ ಬೇಕಾದಂಥ ಎಲ್ಲ ಸುಖ ಸಂಪತ್ತುಗಳನ್ನು ದೇವತೆಗಳು ಅನುಗ್ರಹ ಮಾಡುವಂಥದ್ದು, ಅದಕ್ಕಾಗಿ ನಾವು ಪ್ರಾರ್ಥಿಸುವಂಥದ್ದು. ಮಳೆ ಬೆಳೆ ಚೆನ್ನಾಗಿ ಬರಬೇಕಾದರೆ ಯಜ್ಞಯಾಗಾದಿಗಳು ನಿರಂತರವಾಗಿ ನಡೆದುಕೊಂಡು ಬರಬೇಕು. ಹಾಗೆ ಭೂಲೋಕದಲ್ಲಿ ಋಷಿ ಮುನಿಗಳು ರಾಜ ಮಹಾರಾಜರು ಮಾಡಿದಂಥ ಯಜ್ಞಗಾದಿಗಳ ಹವಿಸ್ಸು ದೇವತೆಗಳಿಗೆ ಸಿಗದಂತೆ ಆಗ ಶುಂಭನು ಶುಂಭರೆಂಬಂತಹ ರಾಕ್ಷಸರು ಪ್ರಬಲರಾಗಿ ಅದನ್ನು ಅಪಹರಿಸಲಿಕ್ಕೆ ಪ್ರಾರಂಭಿಸಿದರು. ಅದನ್ನು ಆಹುತಿಗಳೆಲ್ಲವನ್ನು ಕೂಡ ರಾಕ್ಷಸರು ಅಪಹರಿಸಿ ದೇವತೆಗಳನ್ನು ನಿಶಕ್ತರನ್ನಾಗಿಸಿದರು. ಆನಂತರ ದೇವಲೋಕವನ್ನು ಮುತ್ತಿ ಇಂದ್ರಾದಿ ದೇವತೆಗಳ ಅಧಿಕಾರವನ್ನು ಅವರು ಕಿತ್ತುಕೊಂಡರು. ಸೋಲಿನ ಮೇಲೆ ಸೋಲನ್ನು ಅನುಭವಿಸಿದ ದೇವತೆಗಳು ಅಲ್ಲಿ ಚಿಂತಾಕ್ರಾಂತರಾಗ್ತಾರೆ. ಹಾಗಾದರೆ ನಾವು ಎಲ್ಲವೂ ಸರಿಯಾಯಿತು, ಮಹಿಷ ನಂತರ ನಾವು ಎಲ್ಲವೂ ಇನ್ನು ಯಾವುದೇ ರಾಕ್ಷಸರ ಭಯವಿಲ್ಲದೆ ನಾವು ಇರಬಹುದು ಅಂತ ಇರುವಂಥ ಸಂದರ್ಭದಲ್ಲಿ ಈಗ ಮತ್ತಿಬ್ಬರು ರಾಕ್ಷಸರು ತಮ್ಮ ತಂಡದೊಡನೆ ಬಂದು ಈ ರೀತಿಯಾದಂತಹ ಕರ್ಮವನ್ನು ಮಾಡ್ತಾರಂದರೆ ನಾವು ಮತ್ತೆ ಪುನಃ ಏನು ಮಾಡಬೇಕು ಅಂತ ಚಿಂತಾಕ್ರಾಂತರಾಗಿ ಒಂದು ಸಭೆಯನ್ನು ನಡೆಸಿದಾಗ ಅವರಿಗೆ ಮತ್ತೆ ಕಂಡದ್ದು ಶ್ರೀದೇವಿಯು ಹೇಳಿದ ಮಾತು.
ದೇವಾನು ದೇವತೆಗಳೇ, ನಿಮಗೆ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸಿ, ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ ಅಂತ ಅಭಯದ ಮಾತನ್ನು ಹೇಳಿದಂತಹದ್ದನ್ನು ಇಲ್ಲಿ ದೇವತೆಗಳು ಸ್ಮರಿಸಿಕೊಂಡು ಆ ದೇವಿಯ ಮೊರೆಯನ್ನು ಹೋಗುವಂಥದ್ದು. ಹಾಗಾದರೆ ಅವರು ಮಾಡಿದ್ದೇನು ಅಂದರೆ ದುರ್ಗಾದೇವಿ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹಾಗಾದರೆ ಅದನ್ನು ನೆನಪು ಮಾಡಿಕೊಂಡು ಎಲ್ಲ ದೇವಾನುದೇವತೆಗಳು ಪರ್ವತರಾಜನಾದಂಥ ಹಿಮವಂತನಲ್ಲಿಗೆ ಹೋಗುವುದು, ಅಲ್ಲಿ ನಾನಾ ವಿಧವಾಗಿ ದೇವತೆಗಳನ್ನು ದೇವಿಯನ್ನು ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಅದೇ ಸಮಯದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಲು ಬಂದಂತಹ ಪಾರ್ವತಿ ದೇವರಿಗೆ ಇಲ್ಲಿ ದೇವತೆಗಳು ಮಾಡಿದಂತಹ ಪ್ರಾರ್ಥನೆಯು ಅಲ್ಲಿ ಕೇಳಿಸ್ತದೆ. ಆಕೆಯ ಕುರಿತು ಇವರು ಪ್ರಾರ್ಥನೆಯನ್ನು ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹೀಗೆ ಅದನ್ನು ಶಾಂತ ಚಿತ್ತಳಾಗಿ ಆಲಿಸಿ ಪ್ರಸನ್ನಗೊಂಡಂತಹ ಪಾರ್ವತಿ ದೇವಿಯು ಶರೀರದಿಂದ ಮತ್ತೊಂದು ದೇವಿಯ ಅಲ್ಲಿ ಪ್ರಕಟವಾಗುತ್ತದೆ. ಆಕೆ ಸಂತೋಷಗೊಳ್ತಾಳೆ, ಯಾಕಂದರೆ ಆ ದೇವತೆಗಳು ಆ ರೀತಿಯಾಗಿ ಆಕೆಯನ್ನು ಹೊಗಳ್ತಾರೆ, ಸ್ತುತಿಸ್ತಾರೆ, ಹಿಂದೆ ಅಭಯವನ್ನು ಕೊಟ್ಟದ್ದನ್ನು ಅಲ್ಲಿ ನೆನಪು ಮಾಡಿಕೊಡ್ತಾರೆ. ಇದರಿಂದ ಅಲ್ಲಿ ಪಾರ್ವತಿ ದೇವಿ ಸಂತೋಷಗೊಂಡು ತನ್ನ ದೇಹದಿಂದ ಮತ್ತೊಂದು ದೇವಿಯನ್ನು ಅಲ್ಲಿ ಪ್ರಕಟಗೊಳಿಸ್ತಾಳೆ. ಹೀಗೆ ಕೋಶದಿಂದ ಹುಟ್ಟಿದವಳಾದ್ದರಿಂದ ಆ ತಾಯಿಯನ್ನು ಕೌಶಿಕಿ ಎಂದು ಕರೆಯುತ್ತಾರೆ. ನೋಡಿ, ಕೌಶಿಕಿ ಅಂತ ಹೇಳಲಿಕ್ಕೆ ಈ ಸಂದರ್ಭವು ಅಲ್ಲಿ ಕಾರಣವಾಗುತ್ತದೆ. ಆದರೆ ಪ್ರಸ್ತುತ ಮೂಲಸ್ವರೂಪಿ ಪಾರ್ವತಿ ಆದ್ದರಿಂದ ಅವಳನ್ನೇ ಶೈಲಜಾ ಎಂದು ಕರೆಯುತ್ತಾರೆ. ಆಕೆ ಮೂಲಸ್ವರೂಪದಲ್ಲಿ ಇದ್ದದ್ದರಿಂದ ಅವಳನ್ನು ಶೈಲಜಾ ಎಂಬುದಾಗಿ ಕರೀತಾರೆ. ಆ ತಾಯಿ ಸುಂದರ ಸ್ವರೂಪದಲ್ಲಿ ಪಾರ್ವತಿಗಿಂತ ಬೇರ್ಪಟ್ಟ ಮೇಲೆ ಪಾರ್ವತಿಯು ಕಪ್ಪು ವರ್ಣವಾಗಿ ಪ್ರಕಟಗೊಳ್ತಾಳೆ. ಅದರಿಂದ ಮುಂಚೆ ಶುಭ್ರವರ್ಣದವಳಾಗಿದ್ದು ಆಗಿದ್ದಂತಹ ಆಕೆ ಕಪ್ಪು ವರ್ಣವಾಗಿ ಅಲ್ಲಿ ಪ್ರಕಟಗೊಳ್ಳುತ್ತಾಳೆ. ಹಾಗೆ ಪಾರ್ವತಿಯು ಕಪ್ಪು ವರ್ಣದಾಗಿ ಕಾಳಿಕಾ ಎಂಬಂಥ ಹೆಸರನ್ನು ಅಲ್ಲಿ ನೆಲೆಸುತ್ತಾಳೆ. ಯಾಕೆ ಕಾಳಿಕೆಯಾದ್ಲು ಅಂದರೆ ಆ ಸಂದರ್ಭಕ್ಕೆ ಆ ರೂಪವನ್ನು ಅವಳು ಧರಿಸಬೇಕಾಗಿತ್ತು, ದುಷ್ಟರ ವಧೆಗಾಗಿ ಅದು ಅನಿವಾರ್ಯವಾಗಿತ್ತು. ಶೈಲಜಾ ಸ್ವರೂಪದ ದುರ್ಗಾದೇವಿ ಶುಂಭ ಹಾಗೂ ನಿಶುಂಭರೆಂಬ ದೈತ್ಯರ ವಧೆಗಾಗಿ ಹಿಮಾಲಯದಲ್ಲಿ ಅಲ್ಲಿ ನೆಲೆಸುತ್ತಾಳೆ. ಹಾಗಾದರೆ ದೇವತೆಗಳಿಗೆ ಕಷ್ಟ ಬಂದದ್ದು ಹೌದು, ಈ ಶುಂಭ ನಿಶುಂಭರೆನ್ನುವರು ದೇವತೆಗಳಿಗೆ ಪೀಡನೆಯನ್ನು ಮಾಡುತ್ತಿದ್ದದ್ದು, ಭೂಲೋಕದಲ್ಲಿ ಮೂರು ಲೋಕದಲ್ಲೂ ಗಲಭೆಯನ್ನು ಸೃಷ್ಟಿಸುತ್ತಿರುವುದು ತಿಳಿದುಕೊಂಡ್ಳು. ಹಾಗಾದರೆ ಅವರನ್ನು ಕೊಲ್ಲುವಂಥ ಉಪಾಯ ಹಾಗೆ ನೇರವಾಗಿ ಶುಂಭ ನಿಶುಂಭರು ಆಳುತ್ತಿದ್ದಂಥ ರಾಜ್ಯಕ್ಕೆ ಆಕೆ ಹೋಗಿ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಅವರೇ ತನ್ನ ಬಳ್ಳಿಯಲ್ಲಿ ಬಂದು ಅವರನ್ನು ಕೊಲ್ಲಬೇಕು. ಅಲ್ಲಿ ಯಾಕೆ ಈ ರೀತಿಯಾದ ಉಪಾಯವನ್ನು ಮಾಡ್ತಾಳಂದರೆ, ಯಾವುದೇ ಒಂದು ಯುದ್ಧಗಳನ್ನು ಮಾಡುವುದಿದ್ದರೆ ಅಲ್ಲಿ ಕೇವಲ ದುಷ್ಟರು ಮಾತ್ರ ನಾಶವಾಗಬೇಕೆಂಬಂಥ ಕಲ್ಪನೆ ದೇವಿಯಲ್ಲಿಗಿತ್ತು. ನಾವು ನೇರವಾಗಿ ಹೋದರೆ ಅಲ್ಲಿ ಅಮಾಯಕರ, ಅಲ್ಲಿ ನಿರ್ದೋಷಿಗಳ ಅಲ್ಲಿ ವಧೆಯಾಗುತ್ತದೆ. ಅದಕ್ಕೋಸ್ಕರ ಯಾರು ದೋಷಿಗಳಿದ್ದಾರೆ ಅವರನ್ನು ತನ್ನ ಬಳಿಗೆ ಕರೆಸಿಕೊಂಡು ಅವರನ್ನು ಕೊಲ್ಲಬೇಕೆಂಬಂತಹ ಒಂದು ಮನಸ್ಸು ಆ ದೇವಿಯು ಸಂಕಲ್ಪಿಸಿ ಅಲ್ಲಿ ಹಿಮಾಲಯದ ಇಲ್ಲಿ ತಪ್ಪಲಲ್ಲಿ ಹೋಗಿ ಬಹಳ ಸುಂದರವಾದಂತಹ ದೇವಿಯ ರೂಪವನ್ನು ತಾಳಿ ಅಲ್ಲಿ ಆಕೆ ನೆಲೆಸುವಂಥದ್ದು. ಹಾಗೆ ಅಲ್ಲಿ ಶುಂಭ ನಿಶುಂಭರನ್ನು ಕರೆಸಿಕೊಂಡು ಅಲ್ಲಿ ಆಕೆ ಸುಂದರವಾದಂಥ ರೂಪಕ್ಕೆ ಮಾರುಹೋದಂಥ ಶುಂಭ ನಿಶುಂಭರು ಈಕೆಯನ್ನು ವಿವಾಹವಾಗಬೇಕೆಂದೇ ಇಚ್ಛಿಸಿ ತನ್ನ ಸೇವಕರನ್ನು ಕಳಿಸಿಕೊಟ್ಟು ಆಕೆಯನ್ನು ಕರೆಸಲಾಗಿ ಆಕೆ ಒಂದು ಮಾತು ಹೇಳ್ತಾಳೆ, ಅಂದರೆ ನಾನು ಯಾರನ್ನೇ ಆಗಲಿ ಅಲ್ಲಿ ಹೋಗಿ ವಿವಾಹವಾಗುವುದಿಲ್ಲ, ನನ್ನದೊಂದು ಮಾತಿದೆ, ಏನು ಅಂದರೆ ಸಂಕಲ್ಪ ಇದೆ, ಪ್ರತಿಜ್ಞೆ ಇದೆ, ಯಾರು ನನ್ನನ್ನು ಯುದ್ಧದಲ್ಲಿ ಸೋಲಿಸುತ್ತಾರೋ, ಯಾರು ನನ್ನನ್ನು ಯುದ್ಧದಲ್ಲಿ ಗೆಲ್ಲುತ್ತಾರೋ ಅವರನ್ನು ಮಾತ್ರ ನಾನು ವಿವಾಹವಾಗುವಂಥದ್ದು, ನನಗಿಂತ ಬಲಹೀನರಾದಂಥವರನ್ನು ವಿವಾಹವಾಗಿ ಏನು ಪ್ರಯೋಜನ, ಈ ರೀತಿಯಾದಂಥ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಯುದ್ಧದಲ್ಲಿ ರಣರಂಗದಲ್ಲಿ ನನ್ನನ್ನು ಸೆಣಸಿ ನನ್ನನ್ನು ಸೋಲಿಸಿದಂತಹ ವೀರರನ್ನು ನಾನು ವಿವಾಹವಾಗುತ್ತೇನೆಂಬಂಥ ಸಂಕಲ್ಪವನ್ನು ನಾನು ಹೊಂದಿದ್ದರಿಂದ ನಾನು ಎಲ್ಲಿಯೂ ಬರುವುದಿಲ್ಲ, ಬೇಕಾದವರು ಇಲ್ಲಿಯೇ ಬಂದು ಯುದ್ಧ ಮಾಡಿ ನನ್ನನ್ನು ಗೆದ್ದು ವಿವಾಹವಾಗಬಹುದು ಎಂಬಂಥ ಕಾರಣದಿಂದ ಅಲ್ಲಿ ಶುಂಭಾನುಶುಂಭರು ಅಲ್ಲಿ ಯುದ್ಧಕ್ಕಾಗಿ ಬರುವಂಥದ್ದು. ಹಾಗೆ ನವ ಯುದ್ಧಕ್ಕಾಗಿ ಬಂದು ದೇವಿಯಿಂದ ಅಲ್ಲಿ ಹತರಾದಂತಹ ಸಂದರ್ಭವನ್ನು ನಾವು ದೇವಿ ಭಾಗವತದಲ್ಲಿ ನಾವು ಕೇಳುವಂಥದ್ದು, ಅಥವಾ ದೇವಿ ಪುರಾಣದಲ್ಲಿ ನಾವು ಈ ಕಥೆಗಳನ್ನು ನಾವು ಕೇಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ಆ ದುರ್ಗಾದೇವಿಯನ್ನು ನಾವು ಶೈಲಜಾ ರೂಪದಲ್ಲಿ
ಕಲಶದಲ್ಲಿ ಆವಾಹನೆ ಮಾಡಿ ಅಲ್ಲಿ ಪೂಜಿಸಬೇಕು. ಯಾಕಂದರೆ ಎಲ್ರಿಗೂ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಮನೆಯಲ್ಲಿ ಆ ದೇವಿಯನ್ನು ದಿನನಿತ್ಯವೂ ಆರಾಧಿಸಬೇಕು, ಪೂಜಿಸಬೇಕು ಅಂತೇಳುವಂಥ ಇಚ್ಛೆ ಅಂತೇಳುವಂಥದ್ದು ಇರ್ತದೆ. ಹಾಗಾದರೆ ನಾವು ಇಂದು ಕಲಶ ಪ್ರತಿಷ್ಠಾಪನೆ ಮಾಡಿ ಈ ದೇವಿಯನ್ನು ಯಾವ ರೂಪಿನಿಂದ ನಾವು ಪೂಜಿಸಿದರೆ ನಮಗೆ ಸಕಲ ಫಲಗಳು ಲಭಿಸುತ್ತವೆ ಎಂಬುದನ್ನು ನಾವು ಹೇಳುವುದಾದರೆ, ಇವತ್ತು ನಾವು ಕಲಶದಲ್ಲಿ ಅಲ್ಲಿ ಶೈಲಜಾ ಸ್ವರೂಪದಲ್ಲಿ ಆಕೆಯನ್ನು ಆವಾಹನೆ ಮಾಡಬೇಕು. ಹಾಗಾದರೆ ಆ ಶೈಲಜಾ ಅಂತ ಹೇಳುವಂಥದ್ದು ಯಾವ ರೂಪವು ಯಾವ ಸಂದರ್ಭದಲ್ಲಿ ಬಂತು ಅಂತ ಈಗಾಗಲೇ ತಿಳಿಸಿ ಆಗಿದೆ. ಹಾಗೆ ಶೈಲಜಾ ಸ್ವರೂಪದ ದೇವಿಯನ್ನು ಪೂಜಿಸುವಾಗ ಕಲಶದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು. ಹೀಗೆ ಪೂಜೆ ಮಾಡುವಾಗ ಕೆಂಪು ಬಣ್ಣಕ್ಕೆ ಮಹತ್ವವಿದೆ. ನಾವು ಕೆಂಪು ಬಣ್ಣ ಇವತ್ತು ಹೆಚ್ಚಿನದಾದಂತಹ ಮಹತ್ವವನ್ನು ಕೊಡುವಂಥದ್ದು. ಅದು ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ದಿನಕ್ಕೊಂದು ಬಣ್ಣದಿಂದ ದೇವಿಯನ್ನು ಪೂಜಿಸುವುದು, ಅರ್ಚನೆಯನ್ನು ಮಾಡುವುದು, ನಾವು ಕೂಡ ಅದೇ ರೀತಿಯಾದಂಥ ದಿರಿಸುಗಳನ್ನು ದೇವಿಯ ಸಂತೋಷಕ್ಕಾಗಿ ಮತ್ತು ನಮ್ಮ ಸಂತೋಷಕ್ಕಾಗಿ ನಾವು ಧರಿಸುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಇವತ್ತು ಆ ಕೆಂಪು ಬಣ್ಣದಿಂದ ಆಕೆಯನ್ನು ಪೂಜಿಸಬೇಕು. ಕಲಶಕ್ಕೆ ಕೆಂಪು ಸೀರೆಯನ್ನು ಇಡಬೇಕು. ಪೂಜೆ ಮಾಡುವಾಗ ನಾವು ಹೆಚ್ಚು ಹೆಚ್ಚಾಗಿ ಕೆಂಪು ಪುಷ್ಪಗಳನ್ನು ಬಳಸಿದರೆ ಅತ್ಯಂತ ಉತ್ತಮ. ಇನ್ನೊಂದು ವಿಶೇಷವೇನೆಂದರೆ, ಇಲಿಯು ಸಾಮಾನ್ಯವಾಗಿ ನಾವು ವಿಘ್ನ ನಿವಾರಕನಾದಂಥ ಗಣೇಶನ ವಾಹನ ಅಂತ ನಾವು ತಿಳ್ಕೊಂಡಿದ್ದೆವು. ಎಲ್ರಿಗೂ ಇಲ್ಲಿ ಮೂಷಿಕ ವಾಹನ ಯಾರು? ಗಣೇಶ. ಹಾಗೆ ಇಲ್ಲಿ ಈ ದೇವಿಯೂ ಕೂಡ ಇಲ್ಲಿ ತನ್ನ ಇಲಿಯನ್ನೇ ವಾಹನವನ್ನಾಗಿ ಪಡ್ಕೊಂಡಿದ್ದಾಳೆ. ಏಕೆಯ ವಾಹನ ಅಂತೇಳುವಂಥದ್ದು ಇಲಿಯದ್ದಾಗಿದೆ. ಇದು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸುವಂಥದ್ದು. ಹಾಗೆ ಅಂಥ ವಿಶಿಷ್ಟವಾದಂಥ ಸ್ವರೂಪದ ದೇವಿಯನ್ನು ನಾವು ಈ ಕೆಳಗೆ ಹೇಳಿದಂಥ ಶ್ಲೋಕವನ್ನು ಹೇಳಿಕೊಂಡು ಪೂಜೆ ಮಾಡುವುದು ಅತ್ಯಂತ ಉತ್ತಮ. ಏನಂದರೆ, ರಕ್ತವರ್ಣಾಂ ಚತುರ್ಭುಜ ಬಾಹುಂ ರಕ್ತ ವಸ್ತ್ರಾದಿ ಅಲಂಕೃತಾಂ ಪಾಶಾಂಕುಶಾಂ ಮಾತುಲಿಂಗಂ ದರಾಂ ಮೂಷಿಕವಾಹಿನಿಯುಂತ. ಅಂದರೆ ಈ ಶ್ಲೋಕದಲ್ಲಿ ಆಕೆ ಮೂಷಿಕವಾಹಿನಿ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಯಾಕೆ ನಾವೊಂದು ಪೂಜೆ ಮಾಡುವಾಗ ಕೇವಲ ಕಲಶ ಇಟ್ಟರೆ ಅದೊಂದು ಚೆಂಬು, ಅದರೊಳಗೊಂದಿಷ್ಟು ನೀರು, ಅದರೊಳಗೊಮ್ಮೇಲಿಟ್ಟೊಂದು ವಸ್ತ್ರ, ಒಂದು ಪುಷ್ಪ ಅಂತ ಮಾತ್ರ ಮನಸ್ಸಿಗೆ ಬರ್ತದೆ. ಆದರೆ ನಾನು ಹೇಳಿದ ವಿಷಯಗಳೆಲ್ಲವನ್ನು ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದಾಗ ಆ ದೇವಿಯ ಸ್ವರೂಪ ಅಂತೇಳುವಂಥದ್ದು ನಮಗೆ ಕಣ್ಣಿಗೆ ಕಟ್ಟಿದಂತೆ ಕಾಣ್ತದೆ. ಆ ದೇವಿಯೇ ನಮ್ಮ ಕಣ್ಣ ಮುಂದೆ ನಿಂತ ಹಾಗೆ ಕಾಣ್ತದೆ. ಅದಕ್ಕೋಸ್ಕರ ನಾವು ಇದನ್ನು ವರ್ಣನೆಯನ್ನು ಮಾಡುವಂಥದ್ದು. ಹಾಗಾಗಿ ನಮ್ಮ ಕಣ್ಣಿಗೆ ಆ ಚೆಂಬಾಗಲಿ, ಕಲಶ ಆಗಲಿ, ನೀರಾಗಲಿ, ಪುಷ್ಪವಾಗಲಿ ಕಾಣದೆ ನಮ್ಮ ಕಣ್ಣೆದುರಿಗೆ ದೇವಿಯೇ ಸಾಕ್ಷಾತ್ ನಮ್ಮ ಎದುರಿನಲ್ಲಿ ಕುಳಿತಿದ್ದಾಳೆ ಎಂಬಂಥ ಕಲ್ಪನೆಯು ನಮಗೆ ಬಂದಾಗ ಆ ದೇವಿಯ ಮೇಲೆ ಹೆಚ್ಚಿನದಾದಂಥ ಭಕ್ತಿ ಅಂತೇಳುವಂಥದ್ದು ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅದೇ ಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಮಂತ್ರವನ್ನು ಹೇಳಿಕೊಂಡು ಆ ದೇವಿಯನ್ನು ಅರ್ಚಿಸಬೇಕು, ಪೂಜಿಸಬೇಕು. ಪೂಜೆಯ ನಂತರ ಯಥಾಶಕ್ತಿ ಸುಮಂಗಲಿಯರಿಗೆ ಕೆಂಪು ಸೀರೆ ಸಹಿತ ಅರಶಿನ ಕುಂಕುಮವನ್ನು ಕೊಡುವುದು ಉತ್ತಮ. ಪ್ರತಿದಿನವೂ ನಾವು ಸುಮಂಗಲಿಯರ ಪೂಜೆ, ಕುಮಾರಿಯರ ಪೂಜೆ ಇತ್ಯಾದಿಗಳನ್ನು ಮಾಡುವಂಥದ್ದು ಕಾಣ್ತೇವೆ. ಹಾಗಾಗಿ ಇಂದು ನಾವು ಆ ಸುಮಂಗಲಿಯರ ಪೂಜೆಯನ್ನು ಮಾಡುವಾಗ ನಾವು ಕೆಂಪು ವಸ್ತ್ರದ ಅಥವಾ ಕೆಂಪು ವಸ್ತ್ರವನ್ನು ಕೊಟ್ಟಾಗ ವಿಶೇಷವಾದಂತಹ ಫಲವು ನಮಗೆ ಬರುತ್ತದೆ. ಹಿಂದೆ ಎಂದು ದುರ್ಗಾದೇವಿಯನ್ನು ಪೂಜಿಸಿ ನೋಡಿ, ಈ ವಿಚಾರ ಅಂತೇಳುವುದು ಕೂಡ ವೀಕ್ಷಕರು ಬಹಳ ಗಮನದಲ್ಲಿ ಇಟ್ಟುಕೊಳ್ಬೇಕು. ನಮಗೆ ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದು ನಾವು ಕಾಣ್ತೇವೆ. ಕೆಲವೊಮ್ಮೆ ಈ ಕಷ್ಟ ಅಂತೇಳುವಂಥದ್ದು ಯಾವ ಕಾರಣಕ್ಕೆ ಬರ್ತದೆ ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ಹಾಗಾದರೆ ಹಿಂದೆ ಕೆಲವರಿಗೆ ಏನು ಮಾಡ್ತಾರೆ, ಅನುಕೂಲ ಇರುವಾಗ ಮನೆಯಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಇದ್ದಂಥ ಸಂದರ್ಭದಲ್ಲಿ, ನವರಾತ್ರಿಯ ಸಂದರ್ಭದಲ್ಲಿ ದುರ್ಗೆಯ ಪೂಜೆಯನ್ನು ಮಾಡುವಂಥದ್ದು ಕಾಣ್ತದೆ. ಮತ್ತು ಕಾಲಕ್ರಮೇಣ ಯಾವುದೋ ಒಂದು ಕಾರಣಕ್ಕಾಗಿ ಪೂಜೆ ಮಾಡಲಿಕ್ಕೆ ಅನಾನುಕೂಲವಾಗಿ ಮತ್ತೆ ಆ ಪೂಜೆಯನ್ನು ಮಾಡುವುದನ್ನೇ ಮರೆತು ಬಿಡುತ್ತಾರೆ. ಹೀಗೆ ನಾವು ಒಂದು ಸರ್ತಿ ಪೂಜೆಯನ್ನು ಮಾಡಿದಾಗ ಮತ್ತೆ ಅದು ಮುಂದುವರೆಸದೇ ಇದ್ದಾಗ ಇದರಿಂದ ನಮಗೆ ಅನೇಕ ತರನಾದಂಥ ಕಷ್ಟಗಳು ಬರುವಂಥದ್ದು. ನಾವು ಗಣೇಶನನ್ನು ಪೂಜೆ ಮಾಡುವಾಗ ಒಂದು ವರ್ಷ ಇಟ್ಟು ಪೂಜೆ ಮಾಡುವುದು ದೊಡ್ಡದಲ್ಲ. ನಂತರ ಎಷ್ಟೇ ಕಷ್ಟ ಆದರೂ ಕೂಡ ಪ್ರತಿ ವರ್ಷವೂ ಗಣೇಶನ ಪೂಜೆಯನ್ನು ಮಾಡಲೇಬೇಕಾಗುತ್ತದೆ. ಹಾಗೆ ಈ ದುರ್ಗಾ ಪೂಜೆ ಎಂಬುದು ಕೂಡ ಹಾಗೆ, ನಾವು ಒಂದು ನಮಗೆ ಅನುಕೂಲವಿದ್ದಾಗ ನಾವು ಮಾಡ್ತೇವೆ, ಮನಸ್ಸಿಲ್ಲದಿದ್ದಾಗ ಬಿಡ್ತೇವೆ ಅಂತ ಹೇಳುವಂತಹ ನಿರ್ಧಾರಕ್ಕೆ ಬರಬಾರ್ದು. ಅದಕ್ಕೆ ಶ್ರದ್ಧೆ ಅಂತ ಹೇಳುವುದಿಲ್ಲ, ಅದು ದೇವಿಗೆ ಅಪಮಾನ ಮಾಡಿದಾಗ ಆಗ್ತದೆ, ಗಣೇಶನಿಗೆ ಅಪಮಾನ ಮಾಡಿದಾಗ ಆಗ್ತದೆ. ಇಲ್ಲಿ ಯಾವಾಗಲೂ ಅಲ್ಲಿ ದೇವರು ಕೇಳುವಂಥದ್ದು ನಮ್ಮ ವೈಭೋಗ ಅಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ನೀವು ಒಂದು ಪತ್ರ, ಒಂದು ಪುಷ್ಪ, ಒಂದು ಫಲ ಇಟ್ಟು ಪೂಜೆ ಮಾಡಿದರೂ ನಾನು ಸಂತೋಷಗೊಳ್ತೇನೆ, ನಿಮ್ಮನ್ನು ಅನುಗ್ರಹಿಸುತ್ತೇನೆ ಅಂತ. ಹಾಗೆಯೇ
ನಾವು ಅನುಕೂಲ ಇದ್ದಾಗ ಪೂಜೆ ಮಾಡಿ, ಅನುಕೂಲ ಇಲ್ಲದೆ ಉದಾಸೀನತೆಯಿಂದ ಯಾರಾದರೂ ಈ ದುರ್ಗಾದೇವಿಯನ್ನು ಪೂಜಿಸುವುದನ್ನು ಬಿಟ್ಟಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನಾನಾ ರೀತಿಯ ಕಷ್ಟಗಳು ಆ ಕಾರಣದಿಂದ ಬರ್ತದೆ. ಹಾಗಾಗಿ ಹಿಂದೆ ಪೂಜೆ ಮಾಡಿ ಇಂದು ಬಿಟ್ಟವರು ಮತ್ತೆ ಪುನಃ ತಾವು ಪಡ್ಕೊಳ್ಳುವಂಥ ಸುಖ ಸಂತೋಷಕ್ಕೆ ಇಂದು ಈ ದೇವಿಯನ್ನು ಪೂಜೆ ಮಾಡುವ ಮೂಲಕ ಅವರ ಕಷ್ಟಗಳು ಪರಿಹಾರ ಆಗ್ತದೆ. ಪುನಃ ದುರ್ಗಾದೇವಿಯ ಪೂಜೆ ಮಾಡಲು ಈ ಶೈಲಜಾಸ್ವರೂಪಿ ದುರ್ಗೆಯ ಆರಾಧನೆ ಅತ್ಯುತ್ತಮ. ಈಕೆಯನ್ನು ಆರಾಧನೆ ಮಾಡಬೇಕು. ಹಿಂದೆ ಕೊಟ್ಟ ಮಾತು ನೆರವೇರಿಸಲಾಗದಿದ್ದವರು, ನಾವೊಂದು ಮಾತು ಕೊಟ್ಟಿರ್ತೇವೆ, ದೇವಿಗೆ ಹರಕೆಯನ್ನು ಕೊಟ್ಟಿರ್ತೇವೆ, ನಾವು ಇದನ್ನು ಮಾಡ್ತೇವೆ ಅಂತ, ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಗದಿದ್ದವರು ಕೂಡ ಇಂದು ಶೈಲಜಾಸ್ವರೂಪಿ ದೇವಿಯನ್ನು ಪೂಜಿಸಿ ಆ ತೊಂದರೆಯಿಂದ ಅವರು ಪಾರಾಗಬಹುದು. ಆಕೆಯನ್ನು ಆರಾಧನೆ ಮಾಡಿ ಕ್ಷಮೆಯನ್ನು ಕೋರಬಹುದು. ಅದಕ್ಕೆ ಇವತ್ತಿನ ದಿನ ಅಂತ ಹೇಳುವಂಥದ್ದು ಅದು ಅತ್ಯಂತ ಸಕಾಲವಾಗಿರುತ್ತದೆ. ಇನ್ನು ನಾಲ್ಕನೇ ದಿನ ಈ ದೇವಿಯನ್ನು ಕೂಷ್ಮಾಂಡ ರೂಪಿನಿಂದ ಆರಾಧಿಸುವುದುಂಟು, ಕೂಷ್ಮಾಂಡ ದೇವಿ ರೂಪದಿಂದಲೂ ಆರಾಧಿಸುವುದುಂಟು. ಹೇಗೆ ಸುರ ಸಂಪೂರ್ಣ ಕಲಶಂ ಸುಧೀರಾಪ್ಲುತಮೇವಚ ದದಾನ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತು ಮೇ ಅಂತ, ದೇವಿ ತನ್ನ ಮಧುರವಾದಂಥ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಕಾರಣ ಇವಳನ್ನು ಕೂಷ್ಮಾಂಡಾ ದೇವಿ ಎಂಬುದಾಗಿ ಅಲ್ಲಿ ಜನರು ಆರಾಧಿಸ್ತಾ ಬಂದಿದ್ದಾರೆ. ಹಾಗಾದರೆ ಇವಳ ಶಕ್ತಿ ಹೇಗೆ? ಪ್ರಪಂಚವನ್ನೇ ಸೃಷ್ಟಿಸಿದವಳು. ಒಮ್ಮೆ ಈಕೆ ಸೂರ್ಯಮಂಡಲದ ಒಳಗೆ ಹೋಗಿ ಅಲ್ಲಿ ವಾಸ ಮಾಡಿದ್ಲು. ವಿಚಿತ್ರ, ನಮಗೆ ಸೂರ್ಯ ಇಲ್ಲಿ ಸ್ವಲ್ಪ ಪ್ರಖರವಾಗಿ ಬೀಸಿತ್ತು ಅಂತಾದರೆ, ಬೆಳಗಿತ್ತು ಅಂತಾದರೆ ನಮಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ನಮ್ಮ ಮೇಯ್ ಸುಡುತ್ತದೆ ಅಂತ. ಹಾಗಾದರೆ ಈ ದೇವಿ ಆತನ ಮಂಡಲದೊಳಗೆ ಹೋಗಿ ವಾಸಿಸಿದ್ದು. ದೇವಿಯು ತನ್ನ ಈಶತ್ ಬ್ರಹ್ಮಾಂಡವನ್ನು ಅವಳು ರಚಿಸಿದ್ದಳು. ದುರ್ಗಾ ಮಾತೆ ಸೂರ್ಯನ ಒಳಗೆ ವಾಸಿಸಲು ಆರಂಭಿಸಿ ಆಗ ಸೂರ್ಯನಿಂದ ವಿಶ್ವಕ್ಕೆ ಶಕ್ತಿ ಬಿಡುಗಡೆಯಾಯಿತು. ಸೂರ್ಯನ ಶಕ್ತಿ ಬಿಡುಗಡೆ ಆಗಲಿಕ್ಕೆ ಇವಳೇ ಕಾರಣಳಾಗ್ತಾಳೆ. ಸೂರ್ಯನೊಳಗೆ ನೆಲೆಸುವಷ್ಟು ಪ್ರಖರ ದೇವತೆ ಇವಳಾಗಿದ್ದಾಳೆ. ಹಾಗಾದರೆ ಸೂರ್ಯನಿಗಿಂತಲೂ ಹೆಚ್ಚಿನದಾದಂಥ ಪ್ರಖರತೆ ಇವಳಲ್ಲಿಗಿತ್ತು. ಇವಳಿಗೆ 8 ಭುಜಗಳಿದ್ದು ಅಷ್ಟಭುಜಾಂಗ ದೇವಿಯನ್ನು ಖ್ಯಾತಳಾಗಿದ್ದಾಳೆ, ಸಿಂಹವಾಹಿನಿಯಾಗಿದ್ದಾಳೆ. ಈ ರೀತಿ ಸಿಂಹದಲ್ಲಿ ಸಂಚರಿಸುವ ಈಕೆಯು ಭಕ್ತರಿಗೆ ಸಿದ್ಧಿ ಹಾಗೂ ಸಂಪತ್ತನ್ನು ಕರುಣಿಸುತ್ತಾಳೆ ಎಂಬಂಥ ನಂಬಿಕೆ ಇದೆ. ಕೈಯಲ್ಲಿ ಕ್ರಮವಾಗಿ ಕಮಂಡಲ, ಧನುಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ ಮತ್ತು ಗದೆ ಹಿಡಿದಿದ್ದಾಳೆ. ಈ ದಿನ ಸಾಧಕರ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಸುತ್ತದೆ. ಅನಾಹತ ಚಕ್ರವು ಹೃದಯ ಚಕ್ರವೆಂದು ಕರೆಯುತ್ತಾರೆ. ಇದು ಎದೆಯ ಮಧ್ಯಭಾಗದಲ್ಲಿ ಇದೆ. ಈ ಚಕ್ರದ ಬಣ್ಣ ಹಸಿರು. ಅನಾಹುತದ ಚಕ್ರ ಪ್ರೀತಿ ಹಾಗೂ ವಾತ್ಸಲ್ಯದೊಂದಿಗೆ ಇದು ಗುರುತಿಸಿಕೊಂಡಿದೆ. ಈ ಚಕ್ರವು ನಮ್ಮ ಭಾವನಾತ್ಮಕ ಹಾಗೂ ಮಾನಸಿಕ ಆರೋಗ್ಯದ ಜವಾಬ್ದಾರರು ಕೂಡ ಆಗಿದ್ದಾಳೆ. ಹಾಗಾಗಿ ಕೂಷ್ಮಾಂಡ ದೇವಿಯು ಪ್ರಸಿದ್ಧ ದೇವಸ್ಥಾನ ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ಘಂಟಾಪುರದಲ್ಲಿದೆ. ಹಾಗಾದರೆ ಈಕೆಗೆ ದೇವಸ್ಥಾನವೇ ಇಲ್ಲವಂತ ಹೇಳಿದರೆ ಈ ಪ್ರದೇಶದಲ್ಲಿ ದೇವತೆಯನ್ನು ದೇವಸ್ಥಾನವನ್ನು ನಾವು ಕಾಣಬಹುದು. ಓಂ ದೇವಿ ಕೂಷ್ಮಾಂಡೇ ನಮಃ ಎಂಬ ಮಂತ್ರದಿಂದ ಹೇಳಿಕೊಂಡು ದೇವಿಗೆ ಕೆಂಪು ಹೂವಿನಿಂದ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯಾದಂಥ ಕಾಯಿಲೆಗಳು ದೂರವಾಗುವುದು ಮತ್ತು ಒಳ್ಳೆಯ ಆರೋಗ್ಯ ಸಿಗುವುದು. ಸಮಾಜದಲ್ಲಿ ನಾವು ಕೀರ್ತಿ ಹಾಗೂ ವಿಶೇಷವಾದಂಥ ಮಾನ್ಯತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿ ನಾವು ಬಾಹ್ಯ ಮತ್ತು ಮಾನಸಿಕ ಅಂದರೆ ಪೂಜೆ ಅಂತೇಳುವುದರಲ್ಲಿ ಆಂತರಿಕ ಪೂಜೆ ಅಂತೇಳುವಂಥದ್ದು ಬಹಳ ವಿಶೇಷ ಆಗ್ತದೆ. ಆದ್ದರಿಂದ ಇಂದು ಕೂಷ್ಮಾಂಡ ದೇವಿಯನ್ನು ಕೂಡ ನಾವು ಆರಾಧಿಸುವ ಮೂಲಕ ಆಕೆಯ ಕೃಪೆಗೆ ನಾವು ಪಾತ್ರರಾಗಿ ನವರಾತ್ರಿಯ ಈ ವಿಶೇಷ ದಿನಗಳಲ್ಲಿ ಭಕ್ತರು ಆಕೆಯ ಸುಕೃತಿಗೆ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಆಕೆಯ ಚರಣಗಳಿಗೆ ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.